ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ಈಗ ಅಮ್ಮಗನ ಸ್ಕೂಲ್ಗೆ ಬಿಡಕ್ಕೆ ಹೋಗ್ಬೇಕ್ರಿ. ಅಮ್ಮಗನ ಸ್ಕೂಲ್ ಬಿಡಕ್ಕೆ ಹೋಗಾಕ ಇನ್ನು ನಾ ರೆಡಿ ಆಗಬೇಕು. ತಂಡ ಅಂತೂ ಭಾಳ ಐತಿ. ಅಮ್ಮಗಂತೂ ಕೈಕಾಲು ಮುಖ ತೊಕೊಂಡು ಇಲ್ಲೇ ಹೀಟರ್ ಅಂತಕ ಕುಂತು ಬಿಡ್ತಾನೆ ನೋಡ್ರಿ. ಹೀಟರ್ ಒಳಗೆ ಕೂತಂದ್ರೆ ಮುಗೀತ ಜಳಕ ಮಾಡಿ. ಇನ್ನು ನಾಷ್ಟ ಅದು ಮುಗಿಸ್ಕೊಂಡು ಅವ ಸ್ಕೂಲ್ಗೆ ಹೋಗಬೇಕು. ಅಷ್ಟೊತ್ತಿಗೆ ನಾನು ಎದ್ದು ರೆಡಿ ಆಗಬೇಕು. ಅವನು ಹೋಗಿ ಬಿಟ್ಟು ಬಂದ ಉಳಿದಿದ್ವೆಲ್ಲ ಕೆಲಸ ಮಾಡ್ಕೋಬೇಕು ನೋಡ್ರಿ. ಇನ್ನು ಸ್ಕೂಲ್ಗೆ ಹೊಂಟಾನೀಗ. ನೋಡ್ರಿ ಅಲ್ಲಿ ಹೊರಗೆ ಎಷ್ಟು ಮಂಜೈತಂತ ಹೇಳಿ. ಪಾಪ ಹುಡುಗರಿಗೆ ಇಷ್ಟಾಗಿ ಕಳಿಸ್ತೇವಲ್ಲ ಹೊರಗೆ, ನಾವು ಮನ್ಯಾಗ ಇರ್ತೇವೆ ಒಂದಿಟ್ಟು ಬೆಚ್ಚಗೆ ಹೀಟರ್ ಅದು ಹಚ್ಕೊತ ಒಂದು ಸ್ವಲ್ಪ ಏನೋ ಕಂಟ್ರೋಲ್ ಆಕೈತಿ. ಇಲ್ಲಿ ನೋಡ್ರಿ ಎಷ್ಟು ತಂಡ ಐತಿ. ಹೋಗಿ ಅಮ್ಮಗನ್ನ ಬಿಟ್ಟು ಬನ್ನಿರಿ ಸ್ಕೂಲ್ಗೆ. ಪಾಪ ಹುಡುಗರು ಹೆಂಗಿರ್ತಾವ ಏನೋ ಹಿಂಗೆ ಅನಿಸ್ತೈತಿ ನನಗೆ. ಯಾಕಂದ್ರೆ ತಂಡಿ ಭಾಳ ಐತೆ ರೀ, ಹುಡುಗರು ಅಷ್ಟು ತಡ್ಕೊಂಡು ಅಭ್ಯಾಸ ಮಾಡ್ಕೊಂಬರೋದ ಹೆಚ್ಚು ಅನಿಸ್ತೈತಿ. ನಾನು ಹೋಗಿ ಬಂದ್ಮೇಲೆ ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕು. ಹೀಟರ್ ಹಚ್ಚೇನಿ ಮನೆಯೊಳಗೆ, ಬೆಳಕು ಐತೆ ನೋಡ್ರಿ ಅದು ಹೀಟರ್ ಕೆಳಗೆ ಹಚ್ಚೇನಿ. ಈಗಿದ್ದಂತ ಬೆಡ್ಶೀಟ್ ಆಗಲಿ ಜಾಡಿಸಿ ಹಾಸಿನ ರೀ, ಬೇರೆದು ಹಾಸಿದ್ನ ಒಗ್ಯಾಕೆ ಹಾಕಿ ಆಗಲೇ ಇದನ್ನ ಎಲ್ಲ ಸಾಮಾನು ಅಲ್ಲೇ ಅಲ್ಲೇ ಪೇಪರ ಆಮೇಲೆ ಹ್ಯಾಂಡ್ಗೆ ಹಾಕ್ಕೊಳ್ಳೋ ಗ್ಲೌಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಾನ ನೋಡ್ರಿ ಅವೆಲ್ಲ ಅಂತ ಹೇಳಿ ಹಾಕ್ಕೊಳಕ್ಕೆ. ಮತ್ತು ಇದನ್ನೆಲ್ಲ ತೆಗೆದು ಮತ್ತು ಜಾಡಿಸ್ಕೊಂಡು ಮತ್ತು ಕಸ ಅದು ಹೊಡ್ಕೋಬೇಕು. ಸಾಮಾನು ಹೋಗುತ್ತಾನ ಅಂದ್ರೆ ಎಲ್ಲಿ ಅಂದ್ರೆ ಅಲ್ಲೇ ಇರ್ತಾವೆ. ಹೋಗೋ ಮುಂದೆ ಒಂದು ಸ್ವೆಟ್ರ್, ಬರೋ ಮುಂದೆ ಒಂದು ಸ್ವೆಟ್ರ್ ಅಂತ ಹಂಗೆ ಸ್ವೆಟ್ರ್ ಸ್ವೆಟ್ರ್ ಆಗ್ಯಾವ ಮನ್ಯಾಗ. ಈಗ ಬೆಡ್ಶೀಟ್ನ ಮುನ್ ಆಗಲ್ಲೇ ಬೇರೆದು ಹಾಸಿನ್ರಿ, ಹಾಸಿದೆ ಆಮೇಲೆ ಮತ್ತು ಹೊಲಸು ಮಾಡ್ಕೊಂಡ. ಈಗ ಅದ್ರ ಮ್ಯಾಗ ಕುಂತು ಪೇಪರದು ಕಟಿಂಗ್ ಮಾಡಿದ ಬುಕ್ ಅದು, ಅದ್ರ ಮ್ಯಾಗ ಎದ್ದು ಅಡ್ಡಾಡೋದು ಮಾಡಿದ್ದಲ್ಲ ಅದು ಒಂದು ಸ್ವಲ್ಪ ಹೊಲಸದಂಗಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಜಾಡಿಸಿ ಬಿಡೋನು, ಏನಾಗೋದಿಲ್ಲ ಅಂಥೇಳಿ ಜಾಡಿಸಿ ಮುಂದಿನ ಕೆಲಸ ಮಾಡ್ಕೋನು ಅನುಕೂಲ ಆಗ್ತೈತೆ ಅಂತ ಮುಂದಿನ ಕೆಲಸ ಮಾಡ್ಕೊಳಕತ್ತೀನಿ. ಡೈಲಿ ಹಿಂಗೆ ರೀ. ಈಗ ನಾನು ಅಮ್ಮಗನ್ನ ಬಿಟ್ಟು ಬರೋಕೆ ನಾ ಹೋಗಿನಿ. ಅವ್ರ ಪಪ್ಪ ಬಿಟ್ಟು ಬಂದರೆ ಇದನ್ನ ಆಗ ನಾ ಮಾಡ್ಕೋತಿದ್ದೆ. ಅವ್ನು ಬಿಟ್ಟು ವಾಪಸ್ ಬರ್ಬೇಕಂದ್ರೆ ನನಗೂ ಒಂದು ಸ್ವಲ್ಪ ಟೈಮ್ ಹಿಡಿತೈತಲ್ಲ. ಬಂದ ನಂತರ ಇವನ್ನೆಲ್ಲ ಕೆಲಸ ಮಾಡ್ಕೋತೀನಿ. ಮತ್ತು ಒಂದು ಸ್ವಲ್ಪ ಎಡಿಟಿಂಗ್ ಅದು ಇತ್ತಂದರೆ ಎಡಿಟಿಂಗ್ ಅದು ಮಾಡ್ಕೋತೀನಿ. ಆಮೇಲೆ ಇಲ್ಲಿ ತಂಡಿಗೆ ಏನಾಕೈತೆ ರೀ, ಒಮ್ಮೊಮ್ಮೆ ಕರೆಂಟ್ ಇದ್ವಂತಿಕ್ಕು, ಒಮ್ಮೊಮ್ಮೆ ಕರೆಂಟ್ ಹೋಗತ್ತವ್ರು. ಈಗ ಮಂಜು ಭಾಳ ಬಿದ್ದಿರ್ತೈತಲ್ಲ, ಅವಾಗ ಏನಾಗ್ತೈತೆ ಗೊತ್ತಿಲ್ಲ, ಕರೆಂಟ್ ಹೋಗಿಬಿಟ್ಟಿರ್ತಾವ. ಕರೆಂಟ್ ಹೋದವು ಅಂದ್ರೆ ಮನ್ಯಾಗ ಹೀಟರ ಇರಂಗಿಲ್ಲ ರೀ, ಅಂದ್ರೆ ಹಚ್ಚಕ್ಕಾಗಂಗಿಲ್ಲ. ಮತ್ತು ಅವಾಗ ಫುಲ್ ತಂಡಿ ತಂಡಿ ಆರಾಮಿಲ್ಲೇನು ನಮ್ಗೆ ಅನ್ಸಕ್ಕೆ ಚಾಲೂ ಆಗಿಬಿಡ್ತೈತಿ ತಂಡಿ ತಡ್ಕೊಂಡು ತಡ್ಕೊಂಡು. ಅದು ಹೀಟರ್ ಇತ್ತಂದ್ರೆ ಒಂದು ಸ್ವಲ್ಪ ಕಾಶ್ಕೊಳ್ಳೋದು ಮತ್ತು ಕೆಲಸ ಮಾಡೋದು ಮಾಡ್ತೇವಲ್ಲ, ಬಿಸಿಗೆ ಬಿಸಿ ಗಾಳಿ ತೊಗೋತ, ಅವಾಗ ಏನು ಅನ್ಸಂಗಿಲ್ಲ ರೀ, ಆರಾಮ್ ಹೆಲ್ದಿ ಕೆಲಸ ಮಾಡ್ಕೋತ ಇರ್ತೀವಿ. ಅದು ಕರೆಂಟ್ ಇಲ್ಲಪ್ಪ ಅಂದ್ರೆ ಭಾಳ ತ್ರಾಸ ಆಗಕ್ಕೆ ಚಾಲೂ ಆಕೈತೆ ರೀ. ಈಗ ಇದನ್ನೆಲ್ಲ ಅದನ್ನು ಜಾಡಿಸ್ಕೊಂಡು ಹಾಸ್ಕೊನಿ. ಈಗ ಇವನ ಕುರ್ಚಿ ಮ್ಯಾಗಿನವೆಲ್ಲ ಹೆರಾಪಿರಿ ಆಗಿರ್ತಾವಲ್ಲ, ಅಮ್ಮೋಗ ಇಲ್ಲೇ ಕುಂತಿರ್ತಾನೆ ನೋಡ್ರಿ ಹೀಟರ್ ಅಂತೇಕ ನಾವು ಕುಂಡ್ರದು. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಟೇಬಲ್ ಮ್ಯಾಗ ಠಣ್ಣದು ಕಟ್ಟಿದ್ದು ಸಿಪ್ಪೆದು ಹಂಗೆ ಇರ್ತಾವ ಅವನ್ನೆಲ್ಲ ತೆಗಿಬೇಕು. ಡೈಲಿ ಇದ ರೊಟೀನ್ ಅಂದ. ಇಲ್ಲಿ ನೋಡ್ರಿ ಇದು ಟೇಬಲ್ ಮ್ಯಾಗ ನೀರು ಕಾಸಿಟ್ಟಿರ್ತೇನೆ ಕುಡಿಯಾಕ ಮುಂಜಾನೆ ಎದ್ದು ಕೂಡಲೇ ಉಗುರು ಬೆಚ್ಚಗೆ. ಅವನ್ ಅದ್ರದ್ದು ಬೋಗಾನಿ ಮತ್ತು ಹಣ್ಣಿನ ಸಿಪ್ಪಿ ಎಲ್ಲ ಇಲ್ಲೇ ಅದಾವೆ, ಇವನ್ನೆಲ್ಲ ತೆಗಿಬೇಕೀಗ. ಆಮೇಲೆ ಗುಬ್ಬಿಗೆ ಬೇರೆ ದಿನ ಅಕ್ಕಿ ಹಾಕ್ತಾನೆ ರೀ, ಅದನ್ನೊಂದು ಗ್ಲಾಸ್ ಒಳಗೆ ಅಕ್ಕಿ ತಂದು ಇಟ್ಕೊಂಡಾನ, ಅದು ಅಲ್ಲೇ ಐತಿ. ಈಗ ಬಂದು ಮತ್ತೆ ಕೇಳ್ತಾನೆ ರೀ ಹಾಕಕ್ಕೆ ಬೇಕಾಗ್ತಾವ ಹಂಗೆ ಗುಬ್ಬಿಗಳಿಗೆ ಯಾರು ಊಟ ಹಾಕೋರು ಅಂತೇಳಿ ಹಾಕ್ತಾನ. ಆಮೇಲೆ ನಂದು ಒಂದು ಸ್ವಲ್ಪ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಅದು ಮಾಡಿ ಮತ್ತು ನಾನು ಮುಂದೆ ಕೆಲಸ ಮಾಡ್ಕೋತ ಕೂತ್ಕೊನಿ. ಈಗ ಮಧ್ಯಾಹ್ನಕ್ಕೆ ಅಮ್ಮಗೆ ಬರೋಷ್ಟರಿಗೆ ಒಂದು ಸ್ವಲ್ಪ ಪರೋಟ ಅದು ಮಾಡಿದ್ರೆ ಅದು ಬಿಸಿ ಇದೆ ಚಲೋ ಅನಿಸ್ತೈತೆ ಅಂದ. ಈಗ ಪರೋಟ ಮಾಡಕತ್ತೇನೆ ರೀ. ಇದನ್ನು ಮೊದಲೇಕ ಬಿಸಿನೀರೊಳಗೆ ನಾನು ಇಟ್ಟಿನಿ ರೀ, ಇಟ್ಟು ಆಮೇಲೆ 10 ನಿಮಿಷ ಬಿಸಿನೀರೊಳಗೆ ಇಟ್ಟು ಆಮೇಲೆ ಅದನ್ನು ಹೆರ್ಕೊಂಡೆ ರೀ ಫ್ಲವರ್ ಎಲ್ಲ. ಹೆರ್ದಿನ ನಂತರ ಅದ್ರ ನೀರು ಅಂಶ ಬಿಟ್ಟಿರ್ತೈತಲ್ಲ ಅದನ್ನೆಲ್ಲ ಹಿಂಡಿ ತಕೊಳಕತ್ತೇನೆ ರೀ. ಇದ್ರ ಪರೋಟ ಈಗ ಬಿಸಿ ಬಿಸಿದ ಭಾಳ ಚಲೋ ಹತ್ತಾವ ರೀ. ಮತ್ತು ಈಗ ಏನರ ಬಿಸಿ ಏನರ ಬೇರೆ ಬೇರೆ ತಿನ್ನಬೇಕು ಅನಿಸ್ತೈತಲ್ಲ ಆವಾಗ ಇಂಥದ್ದೆಲ್ಲ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಚಲೋ ಅನಿಸ್ತೈತಿ. ಆಮೇಲೆ ಒಂದು ಅದಕ್ಕೆ ಹಾಕ್ಕೊಳಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಳಕತ್ತೇನೆ ರೀ. ಒಂದು ಉಳ್ಳಾಗಡ್ಡಿ ಬೇಕಂತ ತೊಗೊಂಡು ಒಂದು ಬೇಕಾಗಲಿಲ್ಲ. ಮತ್ತು ಒಂದು ಅರ್ಧ ಹಚ್ಕೊಂಡು ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೇನೆ ರೀ. ಮೆಣಸಿನ್ಕಾಯಿ ಎಷ್ಟು ಬೇಕಾದರೂ ಹಾಕ್ಕೋಬೋದು ನಿಮ್ಮ ಖಾರದ ಅನುಸಾರ. ನಾನು ಒಂದು ಹಾಕ್ಕೊಂಡೇನಿ ರೀ, ಅಮ್ಮಗೆ ತಿನ್ನಂಗಿಲ್ಲಲ್ಲ ಜಾಸ್ತಿ ಖಾರ ಅಂತ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಅಲ್ಲಿ ಎರಡು ಇಟ್ಕೊಂಡೇನಿ ರೀ, ಕರೆ ಒಂದು ಹಾಕ್ಕೊಂಡೇನಿ. ಅದನ್ನೂ ಸಣ್ಣ ಕಟ್ ಹಾಕ್ಕೋಬೇಕ್ರಿ, ಹೆಚ್ಚು ಹಾಕ್ಕೋಬೇಕ್ರಿ. ಇಲ್ಲಾಂದ್ರೆ ದೊಡ್ಡ ಇದ್ರೆ ಬಾಯಾಗ ಸಿಗ್ತಾವೆ.
ಸಣ್ಣಕ್ಕಿದ್ರೆ ಒಂದು ಸ್ವಲ್ಪ ಮಿಕ್ಸ್ ಹಾಕಿ ಹೋಗಿಬಿಡ್ತೈತಿ. ಬೆಳ್ಳುಳ್ಳಿನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕ್ರಿ. ಮತ್ತು ಅಲ್ಲಾನ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ಅಲ್ಲ ಹಾಕ್ಕೊಂಡಷ್ಟು ಚಲೋ ರೀ. ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕ್ಕೊಂಡೇನಿ. ಇದನ್ನ ಚಂದ ಹೆಂಗೆ ಮಿಕ್ಸ್ ಮಾಡ್ಕೋರಿ. ಈಗ ಒಣಾರ ಡ್ರೈ ಡ್ರೈ ಹೆಂಗೆ ಆಗೈತೆ ನೋಡಿರಿ. ಹಿಂಗಿತ್ತಂದ್ರೆ ಪರೋಟ ಮಾಡೋಕ್ಕೆ ಚಲೋ ಆಗೈತಿ, ಆಮೇಲೆ ಪರೋಟನೂ ಹರಿಯೋದಿಲ್ಲ ರೀ. ನಾನು ಆಲ್ರೆಡಿ ಗೋಧಿ ಹಿಟ್ಟ ನಾದಿಟ್ಟೇನೆ ರೀ. ಗೋಧಿ ಹಿಟ್ಟು ನಾದಿ ನೆನೆಯಾಕಿಟ್ಟಿದ್ದೆ, ಈಗ ಬಡ ಬಡ ಮಾಡ್ತೇನೆ ನೋಡಿರಿ. ಆಮೇಲೆ ತುಪ್ಪನೂ ಗಟ್ಟಿ ಆಗಿಬಿಟ್ಟಿರ್ತೈತೆ ತಂಡಿಗೆ. ಆಮೇಲೆ ಪರೋಟಕ್ಕೆ ಯಾವಾಗಲೂ ತುಪ್ಪನ ಬಳಸ್ಬೇಕು ರೀ, ಚಲೋ ಆಕೈತಿ, ಟೇಸ್ಟ್ ಹತ್ತಾವ. ನಾನು ಒಂದು ಸೈಡ್ ಅನ್ನಕ್ಕು ಇಟ್ಟಿದ್ದೆ. ಅಮ್ಮಗ ಈಗ ಬರೋ ಅಷ್ಟರಿಗೆ ಅಡಿಗೆ ಆತಂದ್ರೆ ಬಿಸಿದು ಉಣ್ಬೋದು ಅಂತ ಉಣ್ತಾನ, ಚಲೋ ಆಕೈತಿ ಉಣಿಸ್ಬಿಡೋನು ಅಂಥೇಳಿ ಅವ್ನು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡೋನಂತ ಮಾಡಾಕತ್ತೆ. ಆದ್ರೆ ಒಂದು ಸ್ವಲ್ಪ ಲೇಟ್ ಇತ್ತು ಅವ್ನು ಬರೋದು ಇವತ್ತು. ನೋಡ್ರಿ ಇಷ್ಟು ಸಲೀಸಾಗಿ ತುಂಬಿದ್ನಿ, ಇವೇನು ಹರಿಯೋದಿಲ್ಲ ರೀ, ಮತ್ತು ಆರಾಮ್ಸೆ ಮಾಡ್ಬೋದು. ಹಂಚನು ಕಾಯಕ್ಕಿಟ್ಟೇನು ರೀ. ನೀವು ಒಂದ್ಸಲ ಇದನ್ನು ಈ ಚಳಿಗಾಲದಾಗ ಮಾಡ್ತೀನಿ ರೀ, ಭಾಳ ಟೇಸ್ಟ್ ಆಗ್ತಾವೆ. ಬಿಸಿ ಬಿಸಿ ಪರೋಟ ತಿನ್ಬೇಕು ಅನ್ನಿಸ್ತೈತಿ ಇನ್ನೂ ಸ್ವಲ್ಪ. ಆಮೇಲೆ ಅದು ಇದನ್ನು ಮಾಡ್ಕೊಂಡೇನಲ್ಲ ರೀ ಮಿಕ್ಸ್ ಫ್ಲವರ್ದು, ಅದಕ್ಕೆ ನೀವು ಗರಂ ಮಸಾಲ ಪುಡಿ ಇತ್ತಂದ್ರೂ ಹಾಕೋರಿ. ಧನಿಯಾ ಆಮ್ಚೂರು ಪೌಡರ ಹಿಂಗಿತ್ತಂದ್ರೆ ಹಾಕೋರಿ, ಇನ್ನೂ ಟೇಸ್ಟ್ ಆಗ್ತಾವೆ. ನಮ್ಮ ಅಮ್ಮಗ ಜಾಸ್ತಿ ಮಸಾಲನೂ ಅಷ್ಟು ಇಷ್ಟಪಡೋಂಗಿಲ್ಲ, ಇಷ್ಟು ಹಿಂಗೆ ನಾರ್ಮಲ್ ಇದ್ದರೆ ತಿಂತಾನೆ, ಹಾಗಾಗಿ ನಾನು ಅಷ್ಟು ಹಾಕ್ತೀನಿ. ಆಮೇಲೆ ಈಗ ಚಳಿಗಾಲಕ್ಕೆ ಡೈಜೆಷನ್ ಒಂದು ಆಗೋದಿಲ್ಲ ರೀ, ಮಸಾಲೆ ಐಟಮ್ ಜಾಸ್ತಿ ತಿನ್ನಬಾರ್ದು. ಇಲ್ಲಿ ನಾವು ಇರೋ ವಾತಾವರಣಕ್ಕೆ ಡೈಜೆಷನ್ ಸ್ವಲ್ಪ ಆಗೋದಿಲ್ಲ, ಹಾಗಾಗಿ ಮಸಾಲೆ ಸ್ವಲ್ಪ ನಾನು ಕಡಿಮೆನ ಉಪಯೋಗಿಸ್ತೀನಿ. ಮಸಾಲೆ ಅಂತೂ ಹಾಕ್ತೀನಿ, ಆದರೆ ಕಡಿಮೆ ಉಪಯೋಗಿಸ್ತೀನಿ. ಈಗ ಇದಕ್ಕೇನೂ ಹಾಕಿಲ್ಲ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಅಷ್ಟೇ ಹಾಕೇನಿ, ಉಪ್ಪು ಅರಶಿನ ಪುಡಿ ಅಷ್ಟೇ ಹಾಕೇನಿ. ಈಗ ನೀವು ಮಸಾಲೆ ಪುಡಿ ಇದನ್ನೆಲ್ಲ ಉಪಯೋಗಿಸ್ಬೋದು. ಇದಕ್ಕೆ ಎಷ್ಟು ಸಲೀಸಾಗಿ ತುಂಬಾಕತ್ತೇನೆ ನೋಡಿರಿ, ನೀವು ಒಂದು ಸಲ ಮಾಡಿ ನೋಡಿರಿ, ಮಸ್ತ್ ಆಗ್ತಾವ. ಇನ್ನೊಮ್ಮೆ ತಿನ್ನಬೇಕು ಅನ್ನಿಸ್ತೈತಿ, ಅಷ್ಟು ರುಚಿ ಆಗ್ತಾವ. ಮತ್ತು ಅದಕ್ಕೆಲ್ಲ ಕರೆಕ್ಟ್ ಹಾಕೋರಿ ಅಂದ್ರೆ ಚಲೋ ಆಗ್ತಾವೆ, ಇಲ್ಲಂದ್ರೆ ಹಸಿ ಬಿಸಿ ಅನ್ನಿಸ್ತಾವ. ಆಮೇಲೆ ಅದು ಪರೋಟ ಇದನ್ನು ಫ್ಲವರ್ನ ಬಿಸಿ ನೀರೊಳಗೆ ಒಂದು 10 ನಿಮಿಷ ಕಡಕ್ಕೆ ಬಿಸಿ ನೀರೊಳಗೆ ನೆನೆ ಇಟ್ಟು ಆಮೇಲೆ ಹೆರ್ಕೋರಿ. ಅಂದ್ರೆ ಅದರ ಕೀಟಾಣುಗಳು ಇರ್ತಾವಲ್ಲ ಜಾಸ್ತಿ ಫ್ಲವರ್ ಒಳಗೆ, ಅವೆಲ್ಲ ಮ್ಯಾಗ ಬಂದುಬಿಡ್ತಾವೆ, ಅಂದ್ರೆ ಕ್ಲೀನ್ ಆಗ್ತಾವ. ಆಮೇಲೆ ಈಗ ಹೆರ್ಕೊತೇವಲ್ಲ, ಹೆರಿದ ನಂತರ ನಾವೇ ಇದು ಹಿಂಗೆ ಬೇಯಿಸ್ತೇವಲ್ಲ ತುಂಬಿ, ಆವಾಗ ಕಡಿಮೆ ಸಮಯದೊಳಗೆ ಬೇಯಾಕೆ ಅನುಕೂಲ ಆಗ್ತಾವ್ರಿ. ಅವಕ್ಕೆ ಅರ್ಧ ಬೆಂದಿರ್ತೈತಿ ಬಿಸಿನೀರೊಳಗೆ ಇಟ್ಟಾಗ, ಹಿಂಗೆ ಅರ್ಧ ಇಟ್ಬಿಟ್ರೆ ಪೂರ ಬೆಂದು ಬರ್ತಾವೆ. ಇಲ್ಲ ಹಂಗೆ ನೀವು ಹಸಿದನ್ನು ಹೆರಿದ್ರೆ ಅಂತಂದ್ರೆ ಅವು ಪರೋಟ ಬೆಂದಂಗೆ ಅನಿಸೋದಿಲ್ಲ, ಹಸಿ ಬಿಸಿ ಅನ್ನಿಸ್ತಾವೆ, ತಿನ್ನಾಕೆ ಟೇಸ್ಟ್ಲೆಸ್ ಅನ್ನಿಸ್ತಾವೆ. ಇದ್ರ ಜೊತೆ ಒಂದು ಸ್ವಲ್ಪ ಖಾರ ಚಟ್ನಿ ಹಚ್ಕೊಂಡೆ ನಾನು, ಸಬ್ಜಾನ್ ಚಟ್ನಿ ಅಂತಾರೆ ನೋಡ್ರಿ. ಅದು ಅಮ್ಮಗೆ ಬರೋದನ್ನು ಲೇಟ್ ಇತ್ತಲ್ಲ, ನಾನು ಮುಂಜಾನೆ ನಾಷ್ಟ ಮಾಡಲಿಲ್ಲ, ಅಮ್ಮಗೆ ತಿನ್ನಿಸ್ ಹಂಗೆ ಹೋದ್ನಿ. ಈಗ ನಾ ಮಾಡೂನು ಅಂಥೇಳಿ ಪರೋಟ ಮಾಡ್ಕೊಳಕತ್ತೇನಿ. ಅಮ್ಮಗೆ ಬಂದಿದ್ದು ನಾನು ಇದನ್ನು ತಿನ್ಸಿನ್ರಿ ನಾನು, ಅವಂಗ ಭಾಳ ಲೈಕ್ ಅದು. ಈಗ ನಾನು ಅಮ್ಮಗೆ ಬರೋ ಟೈಮ್ ಆಗೈತೆ ಅಂತೇಳಿ ಹೇಳಿ ಮಾಡ್ಕೊಂಡಿದ್ದೆ ರೀ. ಅವಂದು ಒಂದು ಸ್ವಲ್ಪ ಇವತ್ತು ಯಾಕೋ ಸ್ಕೂಲ್ ಲೇಟ್ ಆಯಿತು, ಅದಕ್ಕೆ ನಾನು ತಿನ್ನೋನು ಅಂತ ತಿನ್ನಾಕತ್ತೀನಿ. ಪರೋಟ ರೆಡಿ ಅದ ನೋಡ್ರಿ, ಗರಂ ಗರಮ. ಈಗ ಒಂದ್ಸಲ ಟೇಸ್ಟ್ ಮಾಡೋನು ಬರ್ರಿ, ಬಿಸಿ ಇರ್ತಾನೆ ತಿನ್ನೋ ಹಂಗೆ ಅನ್ನಿಸ್ತಾವೆ. ಟೇಸ್ಟ್ ಮಾತ್ರ ಮಸ್ತ್ ಆಗಿದ್ದು, ಬಿಸಿ ಬಿಸಿ ತಿನ್ನಬೇಕಲ್ಲ, ಗರಂ ಗರಂ ಮಸ್ತ್ ಹತ್ತಾವ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ಈ ಲಾಗ ನಿಮಗೆಲ್ಲ ಇಷ್ಟ ಆಯ್ತು ಅಂತನ್ರಿ ಅನ್ಕೋತೇನ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹೊಸೊಬ್ಬರು ನೋಡಾಕತ್ತಿದ್ರೆ. ನಮಸ್ಕಾರ ರೀ.